ಗೆಳತಿಯರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟ್ಯಾಟಿಂಗ್ ಆರ್ಟ್ಸ್ ಚಾನೆಲ್ ನಾನು ನಿಮ್ಮ ಗೆಳತಿ ಪುಷ್ಪವಲ್ಲಿ ಈ ದಿನ ನಾನು ಹಾಗಲಕಾಯಿಂದ ಗೊಜ್ಜು ಮಾಡೋದು ತೋರಿಸ್ತಾ ಇದೀನಿ ಇದು ಮೊಸರನ್ನ ಜೊತೆ ನಂಚ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ಕೂಡ ಕಹಿ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದೀರೋ ಅವರೆಲ್ಲ ದಯವಿಟ್ಟು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಗೊಜ್ಜು ಹೇಗೆ ಮಾಡಬೇಕು ಅನ್ನೋದು ತೋರಿಸ್ತೀನಿ ಈಗ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ತೋರಿಸ್ತೀನಿ ಮೊದಲಿಗೆ ನಾನು ಹುಣಸೆ ಹಣ್ಣು 50 ಗ್ರಾಂ ತಗೊಂಡಿದ್ದೀನಿ ಇದನ್ನ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ತೊಳೆದು ಅದನ್ನ ನೀರಲ್ಲಿ ನೆನೆಸಿ ಅದರದ ರಸ ತೆಗೆದು ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿಕೊಳ್ತಾ ಇದೀನಿ ಇದಕ್ಕೆ ನಾನು ಉಪ್ಪು 50 ಗ್ರಾಂ ಅಷ್ಟು ಹಾಕ್ತಾ ಇದೀನಿ ಕಲ್ಲುಪ್ಪು ಹಾಕ್ತಾ ಇದೀನಿ ಹಾಗೆ ಅದರ ಜೊತೆಗೆ ಒಂದು ಚಿಟಕೆ ಅಷ್ಟು ಅರಿಶಿನ ಹಾಕ್ತಾ ಇದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದು ಚೆನ್ನಾಗಿ ಕುದಿಲಿ ಈಗ ಕುದಿತಾ ಇದೆ ಇದಕ್ಕೆ ನಾನು ಹಾಗಲಕಾಯಿ 200 ಗ್ರಾಂ ತಗೊಂಡು ಅದನ್ನ ಒಳಗಡೆ ಇರೋ ಬೀಜ ಇದೆಲ್ಲ ತೆಗೆದು ನಾನು ಅದನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದೀನಿ ಇವಾಗ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಸಣ್ಣ ಮಾಡಿ ಇದರಲ್ಲಿ ಒಂದು 4-5 ನಿಮಿಷ ಕುದಿಯೋದಕ್ಕೆ ಬಿಡೋಣ ಈಗ 5 ನಿಮಿಷ ಆಗಿದೆ ಇವಾಗ ನಾನು ಇದಕ್ಕೆ 100 ಗ್ರಾಂ ಅಷ್ಟು ಬೆಲ್ಲ ತಗೊಂಡು ಸಣ್ಣಕ್ಕೆ ಕುಟ್ಟಿದ್ದೀನಿ ಇದನ್ನ ಹಾಕ್ತಾ ಇದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿ ಬೆಲ್ಲ ಗೆಡ್ಡೆಗಳು ಇರುತ್ತಲ್ಲ ಎಲ್ಲ ಕರಗಿ ನೀರಾಗುತ್ತೆ ಅವಾಗ ನೋಡಿ ಒಂದು ಸ್ವಲ್ಪ ನೀರಂ ಕಾಣಿಸ್ತಾ ಇದೆ ಇವಾಗೆಲ್ಲ ಚೆನ್ನಾಗಿ ಕುದಿ ಬಂದು ಸಣ್ಣೂರಿನಲ್ಲಿ ಇಡಬೇಕು ಕುದಿ ಬಂದು ಅದು ಸ್ವಲ್ಪ ಗಟ್ಟಿಯಾದಾಗ ಅದಕ್ಕೆ ಕಾರದ ಪುಡಿ ಹಾಕೋಣ ಅಷ್ಟು ತನಕ ಕುದಿಯೋದಕ್ಕೆ ಬಿಡೋಣ ಈಗ ಇದು ಗಟ್ಟಿ ಆಗ್ತಾ ಇದೆ ನೋಡಿ ಈ ಹದದಲ್ಲಿ ಇರಬೇಕು ಈಗ ನಾವು ಇದಕ್ಕೆ ಸಾರಿನ ಕಾರದ ಪುಡಿ ಅಂದ್ರೆ ಬೇಳೆ ಸಾರಿಗೆ ಹಾಕ್ತೀವಲ್ಲ ಆ ಕಾರದ ಪುಡಿ ಹಾಕಬೇಕು 40 ರಿಂದ 50 ಗ್ರಾಂ ಅಷ್ಟು ಹಾಕಬೇಕು ನಾನು ಇಲ್ಲ 50 ಗ್ರಾಂ ತಗೊಂಡಿದ್ದೀನಿ ಖಾರದ ಪುಡಿ ತುಂಬಾ ಖಾರ ಇದ್ರೆ 40 ಗ್ರಾಂ ಅಷ್ಟು ಹಾಕಿ ಖಾರ ಕಡಿಮೆ ಇದೆ ಅಂತ ಅನ್ಸಿದ್ರೆ 50 ಗ್ರಾಂ ಹಾಕಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಹಾಕಿದ ಮೇಲೆ ತುಂಬಾ ಹೊತ್ತು ಬಿಡಬಾರದು ಒಂದರಿಂದ 2 ನಿಮಿಷ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಬಿಟ್ರೆ ಸಾಕು ಜಾಸ್ತಿ ಬಿಡಬೇಡಿ ಇವಾಗ ಆಗಿದೆ ಇದು ನೋಡಿ ಎಷ್ಟು ಗಟ್ಟಿ ಆಗಿದೆ ಪುಡಿ ಹಾಕಿದ ಮೇಲೆ ಗಟ್ಟಿ ಬಂತು ಇವಾಗ ಆಗಿದೆ ಇದು ಗೆಳತಿಯರೇ ರುಚಿಯಾದ ಆರೋಗ್ಯಕರವಾದ ಹಾಗಲಕಾಯಿ ಗೊಜ್ಜು ರೆಡಿ ಆಗಿದೆ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ